ओम शांति। तुलसी चैनल वीक्षक ब्रह्म कुमारी ईश्वरीय विश्वविद्यालय वतिया तुलसी चैनल स्वागत स्वागत स्वागत। ಈ ಶರೀರದ ಹೆಸರು ಬ್ರಹ್ಮಕುಮಾರಿ ಸಂಧ್ಯಾ ಅಂತ ಹೇಳಿ ಕಳೆದ ಸಂಚಿಕೆಯಲ್ಲಿ ನಾವು ಶಿವ ಶಂಕರ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಪಟ್ಟಿದ್ವಿ. ಸೊ ಆ ಪ್ರಶ್ನೆಯನ್ನು ಬಿಟ್ಟಿದ್ದೆ ನಿಮಗೆ, ಏನನ್ಸುತ್ತೆ ನಿಮಗೆ? ಶಿವ ಅಂದಿದ ತಕ್ಷಣ ನಮಗೆ ಮೆಜಾರಿಟಿ ಎಲ್ಲರೂ ತಿಳ್ಕೊಳ್ಳೋದು ಶಂಕರನ ಆಕೃತಿನೂ ಬಂದ್ಬಿಡತ್ತೆ ನಮ್ಮ ಕಣ್ಮುಂದೆ. ಸೊ ಶಿವ ಶಂಕರ ನೀವು ನೋಡಿರ್ಬೋದು, ಇಬ್ಬರ ಆಕೃತಿನೂ ಬೇರೆ, ಇಬ್ಬರ ಕರ್ತವ್ಯನೂ ತದ್ವಿರುದ್ಧ ಬೇರೆ ಬೇರೆ ಇದೆ. ಶಿವನ ಆಕೃತಿ ಜ್ಯೋತಿ ಸ್ವರೂಪ ಲಿಂಗ ರೂಪದಲ್ಲಿ, ಶಂಕರನ ಆಕೃತಿ ದೇವತಾ ರೂಪದಲ್ಲಿ, ಅಂದರೆ ಶರೀರ ಇದೆ ಶಂಕರನಿಗೆ. ಗೀತೆ ಹೇಳ್ತಾ ಇರೋದು ನಾನು ಅಶರೀರಿ ಅಕಾಯ ಅಂತ. ಸೊ ಶರೀರ ಇಲ್ಲದೇ ಇರುವಂಥ ತಂದೆ ಶಿವ ಪರಮಾತ್ಮ, ಶರೀರ ಇರುವಂಥ ಶಂಕರ ದೇವಾತ್ಮ ಅಂತ ಹೇಳ್ತೀವಿ. ಪರಮಾತ್ಮ ಬೇರೆ, ದೇವಾತ್ಮ ಬೇರೆ. ಹಾಗಾದ್ರೆ ಯಾರು ಇವರಿಬ್ರು? ಪರಮಾತ್ಮ ಸರ್ವ ಆತ್ಮಗಳ ರಚಯಿತ ಅನ್ನಿಸ್ಕೊಳ್ತಾನೆ, ಇನ್ನು ಶಂಕರ ತ್ರಿಮೂರ್ತಿಗಳಲ್ಲಿ ಒಬ್ಬ ಅಂತ ಹೇಳ್ತೀವಿ. ಶಿವಲಿಂಗದ ಮೇಲೆ ನಾವೆಲ್ಲರೂ ನೋಡಿದ್ದೀವಿ ಮೂರು ವಿಭೂತಿಗಳನ್ನು ಹಾಕ್ತೀವಿ. ಸೊ ಈ ಮೂರು ಪಟ್ಟೆಗಳ ಅರ್ಥ, ಭಕ್ತರೂ ಅಷ್ಟೇ ಈ ಮೂರು ಪಟ್ಟೆ ಅಥವಾ ನಾಮ ಬಳ್ಕೊಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಶಿವ ಪರಮಾತ್ಮ ಯಾವಾಗ ಈ ಕಲಿಯುಗದ ಅಂತ್ಯದಲ್ಲಿ ಅಂದರೆ ಸಂಗಮ ಯುಗದಲ್ಲಿ ಬರ್ತಾರೆ ಈ ಸೃಷ್ಟಿಗೆ, ಆಗ ಮುಖ್ಯವಾಗಿ ಮೂರು ಕರ್ತವ್ಯಗಳನ್ನು ಮಾಡ್ತಾರೆ. ಅದೇ ಬ್ರಹ್ಮನ ಮೂಲಕ ಸ್ಥಾಪನೆ, ಹೊಸ ಜಗತ್ತಿನ ಸ್ಥಾಪನೆ, ವಿಷ್ಣುವಿನ ಮೂಲಕ ಹೊಸ ಸೃಷ್ಟಿಯ ಪಾಲನೆ, ಹಾಗೂ ಶಂಕರನ ಮೂಲಕ ಹಳೆ ಜಗತ್ತಿನ ವಿನಾಶ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ನೋಡ್ಬೋದು, ಕಳೆದ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಶಿವ ಅಂದ್ರೇ ಕಲ್ಯಾಣಕಾರಿ, ಶಂಕರ ಅಂದರೆ ವಿನಾಶಕಾರಿ. ನಾವೆಲ್ಲ ನೋಡಿದೀವಲ್ವ ಮೂವೀಸಲ್ಲೆಲ್ಲ ತೋರಿಸ್ತಾರೆ, ಶಂಕರ ಮೂರನೇ ನೇತ್ರ ಬಿಟ್ಟ ಅಂತ ಹೇಳಿದ್ರೆ ಸೃಷ್ಟಿ ವಿನಾಶ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಇದೊಂದು ಸಾಕ್ಷಿ, ಅಂದರೆ ಇವರು ವಿನಾಶಕಾರಿ, ಅವರು ಕಲ್ಯಾಣಕಾರಿ. ಮತ್ತು ಕೆಲವೊಂದು ವಿಗ್ರಹಗಳನ್ನು ನೀವು ನೋಡಿರ್ಬೋದು, ಪಿಕ್ಚರ್ಸನ್ನು ನೋಡಿರ್ಬೋದು, ಶಂಕರನ ಮುಂದೆ ಶಿವಲಿಂಗ ಇಟ್ಟಿರೋದು. ಶಂಕರನೇ ಶಿವ ಆಗಿದ್ದಿದ್ರೆ ತನ್ನ ವಿಗ್ರಹವನ್ನು ಅಥವಾ ತನ್ನ ಚಿತ್ರವನ್ನು ತಾನು ಮುಂದಿಟ್ಕೊಂಡು ನನಗೆ ವರ ಕೊಡು ಅಂತ ಕೇಳ್ತಾ ಇರಲಿಲ್ಲ. ಶಂಕರ ಅಂದ್ರೇ ತಪಸ್ವಿ ಶಂಕರ, ಅವನ ಹೆಸರಲ್ಲೇ ಬಂದ್ಬಿಡತ್ತೆ ತಪಸ್ವಿ ಅಂತ. ತಪಸ್ ಏನಕ್ಕೆ ಮಾಡ್ತೀವಿ? ನಮಗೇನಾದರೂ ಒಂದು ಫಲ ಬೇಕು, ಯಾರ ಹತ್ರನಾದರೂ ವರದಾನ ತಗೋಬೇಕು ಅಂದರೆ ತಪಸ್ ಮಾಡ್ತೀವಿ. ಹಾಗಾದ್ರೆ ಶಂಕರ ಮುಂದೆ ಶಿವಲಿಂಗ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಶಂಕರ ಶಿವನನ್ನ ಕುರಿತು ತಪಸ್ ಮಾಡ್ತಾ ಇದ್ದಾನೆ, ನನಗೆ ವರ ಕೊಡು. ಈ ಸೃಷ್ಟಿ ಪರಿವರ್ತನೆಗೂ ಶಕ್ತಿ ಬೇಕಾಗತ್ತೆ, ಹಾಗಾದರೆ ಆ ಸೃಷ್ಟಿ ಪರಿವರ್ತನೆಗೋಸ್ಕರ ನನಗೆ ಶಕ್ತಿ ಕೊಡುವಂಥ ಶಂಕರ ಶಿವನನ್ನು ಕುರಿತು ತಪಸ್ ಮಾಡ್ತಾ ಇದ್ದಾನೆ. ಇನ್ನೂ ತಿಳಿಸ್ಬೇಕು ಅಂತ ಹೇಳಿದ್ರೆ, ಅಂಬಿಗರ ಚೌಡಯ್ಯ ನಿಮಗೆಲ್ರಿಗೂ ಗೊತ್ತಿದೆ. ಅಂಬಿಗರ ಚೌಡಯ್ಯನೂ ಹೇಳ್ತಾರೆ ಅಸುರ ಮಾಲೆಗಳಿಲ್ಲ ಶಿವನಿಗೆ, ಆದರೆ ಶಂಕರನ್ ತೋರಿಸ್ತಾರೆ ಅಸುರ ಮಾಲೆ. ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲನಲ್ಲ, ಭಸ್ಮ ಭೂಷಿತನಲ್ಲ, ಋಷಿಯ ಮಗಳೊಡನೆ ಇದ್ದಾತನಲ್ಲ, ಅಂದರೆ ಪಾರ್ವತಿ ಜೊತೆ ಇರಲಿಲ್ಲ, ಋಷಭ ವಾಹನನಲ್ಲ, ನಂದಿ ವಾಹನ ಆಗಿರಲಿಲ್ಲ ಶಿವನ ವಾಹನ, ಎಸಗುವ ಸಂಸಾರಕ್ಕೆ ಕಿಸು ಇಲ್ಲದಾತನಿಗೆ ಹೆಸರ್ಯಾವುದೇಳ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ರು. ಅಂದರೆ ಅವನು ಈ ಎಣುಗುವಂಥ ಫ್ಯಾಮಿಲಿ ಅಥವಾ ಸಂಸಾರಕ್ಕೆ ಅವನು ಬೀಳಲೇ ಇಲ್ಲ, ಅವನನ್ನು ನಾನು ಏನು ಅಂತ ಕರೀಲಿ ಅಂಬಿಗರ ಚೌಡಯ್ಯ ಅಂತ ತಿಳಿಸಿದ್ರು. ಅದರಲ್ಲೇ ನಾವು ತಿಳ್ಕೊಬೋದು ಶಂಕರ ಶಿವನ ವ್ಯತ್ಯಾಸವನ್ನು ಹೇಳ್ತಿದ್ದಾರೆ ಅವರು. ಪರಮಾತ್ಮ ನಿರಾಕಾರ ಆಗಿರೋದ್ರಿಂದ ಅವರಿಗೆ ಎಂತಿ ಒಬ್ಬರು ಇಬ್ಬರು ಮಕ್ಕಳು ಅಂತ ಇರಲ್ಲ, ಅವನು ಬೇಹದ್ದಿನ ತಂದೆ ಅಂತೀವಿ, ವಿಶ್ವಪಿತ, ಅದಕ್ಕೆ ವಿಶ್ವನಾಥ ಅಂತನೂ ಅಂತೀವಿ. ಸೊ ಸರ್ವ ಆತ್ಮಗಳಿಗೆಲ್ಲರಿಗೂ ತಂದೆ ಅನ್ನಿಸ್ಕೊಳ್ತಾನವನು. ಅವನಿಗೆ ಒಬ್ಬಳೇ ಒಬ್ಬಳೆ ಅಂತಿ ಇಬ್ಬರೇ ಇಬ್ಬರು ಮಕ್ಕಳು ಅಂತ ಇರೋದಿಲ್ಲ.
ಹಾಗಾದ್ರೆ ಶಿವನಿಗೂ ಶಂಕರನಿಗೂ ವ್ಯತ್ಯಾಸ ಇದೆ ಅಂತ ತಿಳ್ಕೋಬಹುದು ನಾವು. ಹಾಗಾದ್ರೆ ಇದಾಯ್ತು ಶಿವನ ಹಾಗೂ ಶಂಕರನ ನಡುವೆ ಇರುವಂತ ವ್ಯತ್ಯಾಸ ಅಂತೀವಿ. ನೆನ್ಪಿಟ್ಕೊಳ್ಳಿ, ಪರಮಾತ್ಮ ರಚಯಿತ, ಶಂಕರ ರಚನೆ, ಮಗ ಆಗೋಗ್ಬಿಡ್ತಾನೆ. ಪರಮಾತ್ಮ ಕಲ್ಯಾಣಕಾರಿ, ಶಂಕರ ವಿನಾಶಕಾರಿ ಅಂತ ಹೇಳ್ತೀವಿ. ಸೊ ಇದಾಯ್ತು ಶಿವ ಹಾಗೂ ಶಂಕರನ ವ್ಯತ್ಯಾಸ. ಇನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಬಿಲ್ವ ಪತ್ರಕ್ಕೂ ಶಿವಲಿಂಗಕ್ಕೂ ಇರುವಂತ ನಂಟೇನು, ಹಾಗೂ ಕೇವಲ ಶಿವನಿಗೆ ಯಾಕೆ ನಾವು ಎಕ್ಕದ ಹೂವನ್ನು ಕೊಡ್ತೀವಿ ಅಥವಾ ಸ್ವೀಕಾರ ಮಾಡಿಸ್ತೀವಿ, ಇದರ ಅರ್ಥವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ತುಳಸಿ ಚಾನಲಿನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಇದೇ ರೀತಿಯಲ್ಲಿರಲಿ. ನಮಸ್ಕಾರಗಳು.